ನೋಡಿ ಈ ಕುಡುಕರ ಹಾವಳಿ ಎಲ್ಲಾ ಕಡೆಗೆ ಇದೆ ಅಂತ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಅದರಲ್ಲೂ ಕೂಡ ಇಲ್ಲೊಂದು ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಇದೀಗ ಕುಡುಕರ ಹಾವಳಿ ಹೆಚ್ಚಾಗ್ತಾ ಇದೆ ಎನ್ನುವಂತಹ ಇಲ್ಲಿ ಆರೋಪಗಳು ಕೇಳಿ ಬಂದಿದ್ದಾವೆ. ಹಾಗೆ ಕಂಡು ಕಾಣದಂತೆ ಜಿಲ್ಲಾ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಸುಮ್ಮನಿದ್ದಾರೆ ಅನ್ನುವಂತಹ ಆರೋಪ. ಈ ಕುರಿತು ಬ್ರೇಕಿಂಗ್ ಲಭ್ಯ. ಕಂಡು ಕಾಣದಂತೆ ಜಿಲ್ಲಾ ಆಸ್ಪತ್ರೆಯ ಸಿಬ್ಬಂದಿಯವರು ಸುಮ್ಮನಿದ್ದಾರೆ. ಕುಡುಕರ ಹಾವಳಿಗಳು ಕೂಡ ಕಾಣ್ತಾ ಇದೆ ಅಲ್ಲ, ಇದಕ್ಕೆ ಕ್ರಮನೇ ತೆಗೆದುಕೊಳ್ತಾ ಇಲ್ಲ. ಹೆರಿಗೆ ವಿಭಾಗದ ಬಳಿ ಕುಡುಕರ ನಿರಂತರ ಹಾವಳಿ ನೋಡಿ, ಯಾವ ಜಾಗ ಕೂಡ ಇಲ್ಲಿ ಬಿಟ್ಟಿಲ್ಲ. ತಿರುಗಾಡುವ ಜಾಗದಲ್ಲೇ ಕುಡಿದು ಮಲಗ್ತಾ ಇದ್ದಾರೆ. ರೋಗಿಗಳಿಗೆ ಒಂದ್ ರೀತಿಯಾಗಿ ಕಿರುಕುಳ ಇಲ್ಲಿ ಉಂಟಾಗ್ತಾ ಇದೆ. ಹೆಂಗಸರು ಮಕ್ಕಳು ತಿರುಗಾಡುವ ಜಾಗದಲ್ಲಿ ಕುಡುಕರ ಇಲ್ಲಿ ಏನಿರುತ್ತೆ, ಕುಡುಕರ ಕೆಲಸ ಏನಿರುತ್ತೆ, ಕುಡಿದ ಅಮಲಿನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಕುಡುಕರು. ಇದರಿಂದ ಏನಾಗುತ್ತೆ, ಅಲ್ಲಿ ಬಂದಿರುವಂತಹ ರೋಗಿಗಳಿಗೆ ಕಿರಿಕಿರಿ ಉಂಟಾಗುತ್ತೆ. ಅದರಲ್ಲೂ ಕೂಡ ಇಲ್ಲಿ ಹೆರಿಗೆಯ ವಿಭಾಗದ ಬಳಿ ಈ ದೃಶ್ಯಗಳು ಕಂಡು ಬಂದಿದ್ದು ನೋಡಿ. ಇದೇನೋ ಆಸ್ಪತ್ರೆನ ಅಥವಾ ಮನೆನ ಅಥವಾ ರಸ್ತೆನ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಹೀಗೆ ಆರಾಮಾಗಿ ತಮ್ಮ ಲೋಕದಲ್ಲಿ ತಾವು ಇದ್ದಾರೆ, ಕುಡಿದು ಬಿದ್ದಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇದು ಹೆರಿಗೆಯ ವಿಭಾಗ, ಇಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನುವಂತಹ ಆರೋಪಗಳು. ಇದಕ್ಕೆ ಕ್ರಮವನ್ನ ತೆಗೆದುಕೊಳ್ಬೇಕಾಗಿತ್ತು. ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಇದೆಲ್ಲ ಕಾಣಿಸೋದೇ ಇಲ್ವಾ ಕಣ್ಣಿಗೆ ಅನ್ನುವಂತಹ ಪ್ರಶ್ನೆ ಅಲ್ಲಿ ರೋಗಿಗಳು ಹಾಕಿದ್ದಾರೆ. ಯಾಕಂದ್ರೆ ಯಾವ ಆಸ್ಪತ್ರೆಯಲ್ಲೂ ಕೂಡ ನಾವು ಈ ತರ ನೋಡಿಲ್ಲ. ಕುಡುಕರ ಹಾವಳಿ ಏನೇ ಇದ್ರೂ ಹೊರಗಡೆನೆ ಇರುತ್ತೆ, ರಸ್ತೆ ಇರ್ಬೋದು, ಅವ್ರ ಮನೆ ಇರ್ಬೋದು, ಬೀದಿಗಳಲ್ಲಿ ಇರ್ಬೋದು, ಆದ್ರೆ ಆಸ್ಪತ್ರೆನೂ ಬಿಡ್ತಾ ಇಲ್ಲಲ್ಲ ಇವತ್ತಿನ ದಿನದಲ್ಲಿ ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ರೋಗಿಗಳು. ಇದೆಲ್ಲ ಕಂಡೂನು ಕೂಡ ಆಸ್ಪತ್ರೆಯ ಸಿಬ್ಬಂದಿ ಏನ್ ಮಾಡ್ತಿದೆ? ಇದು ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಂಡು ಬಂದಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ನೋಡಿ, ಆರಾಮಾಗಿ ಅವರಷ್ಟಕ್ಕೆ ಅವ್ರು ಮಲ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಯಾರು ಕೂಡ ಕೇರೆ ಮಾಡ್ತಾ ಇಲ್ಲ, ಯಾರು ಈ ವ್ಯಕ್ತಿ ಅನ್ನೋದು ಕೂಡ ವಿಚಾರಣೆ ನಡೆಸ್ತಾ ಇಲ್ಲ. ಆ ಕಡೆಗೆ ಹೆರಿಗೆ ವಿಭಾಗದಲ್ಲಿ ಹೋಗ್ತಾ ಇರುವಂತಹ ಮಹಿಳೆಯರು ಕೂಡ ಸುಮ್ಮನೆ ಅವರಷ್ಟಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಈತ ಇಲ್ಲಿ ಕುಡಿದು ಬಿದ್ದಿದ್ದಾರೆ. ಒಂದ್ ರೀತಿಯಾಗಿ ಬಹಳ ಕಿರಿಕಿರಿ ಉಂಟಾಗುತ್ತೆ ಇಲ್ಲಿ. ಯಾಕಂದ್ರೆ ಇದು ಆಸ್ಪತ್ರೆ, ಆಸ್ಪತ್ರೆ ಅಂದ್ರೆ ಅಲ್ಲೇ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಹೀಗೆಲ್ಲ ಇಲ್ಲಿ ಈ ತರ ಎಲ್ಲ ನಡೆದುಕೊಂಡಾಗ ಇದು ಸಾಮಾನ್ಯವಾಗಿ ರೋಗಿಗಳಲ್ಲಿ ಕೂಡ ಕಿರಿಕಿರಿ ಉಂಟಾಗುತ್ತೆ. ಅದರಲ್ಲೂ ಇನ್ನೊಂದು ಹೇಳಬೇಕು ಅಂದ್ರೆ ಇಲ್ಲಿ ನಾವು ಹೆರಿಗೆಯ ವಿಭಾಗ ಇದು, ಇಲ್ಲಿ ಕುಡುಕರಿಗೆ ಏನಿರುತ್ತೆ ಕೆಲಸ? ಇವರನ್ನ ಫಸ್ಟ್ ಆಫ್ ಆಲ್ ಒಳಗಡೆ ಬಿಟ್ಕೊಂಡವರು ಅವ್ರು ಯಾರು? ಸಿಬ್ಬಂದಿಗಳು ಇವೆಲ್ಲ ವಿಚಾರಣೆ ನಡೆಸಬೇಕು. ಆದರೆ ನಾವು ಮಾಧ್ಯಮದ ಮುಂದೆ ಮಾಧ್ಯಮವರೆಗೂ ಇದನ್ನು ವಿಷಯ ಬಿಟ್ಟಿದ್ದೀವಲ್ಲ, ಗೊತ್ತಾಗ್ತಾ ಇದೆ ಇಲ್ಲಿ ಜಿಲ್ಲಾ ಆಸ್ಪತ್ರೆಯ ಸಿಬ್ಬಂದಿಗಳ ಕೆಲಸ ಹೇಗಿರುತ್ತೆ ಅಂತ ನಮಗೆ ಇಲ್ಲಿ ಈ ದೃಶ್ಯವನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಎಷ್ಟು ಜವಾಬ್ದಾರಿ ಉಳ್ಳವರಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಕಾಣಿಸ್ತಾ ಇದೆ.
Yes, you got new Drushali Gamunster Wahage, do Chamraj Nagaraj Las Patrena Nududri, Edu Aspatrena, Manena, Twarastena Nuntaha Gondalili Yakandre, he get Kudukara Havalili Kantai the Antandre Yarechat Kolbekuili, Idra Mele Yar Kramavana Tegu Kolbeku, Aspatria Sibandigalu, Krama Tegu Kolbekakitu. Adrenodi, Aramage Malkondi the Reru, Akade, Rogigal Vodar Taidare, Kirkiri Yari Untagate, Ketta Hesru Yari Birthday. ಆಸ್ಪತ್ರೆಯ ಸಿಬ್ಬಂದಿಗಳು ಇಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾ ಬೇಡವಾ ರೋಗಿಗಳೇ ಬಂದು ಹೇಳಬೇಕು ಈ ತರ ನಮಗೆ ತೊಂದರೆ ಆಗ್ತಾ ಇದೆ ಅಂತ ದೃಶ್ಯದಲ್ಲಿ ಗಮನಿಸುತ್ತಿದ್ದೀರಿ ಇದು ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಕುಡುಕರು ಆರಾಮಾಗಿ ಮಲ್ಕೋತಾ ಇದ್ದಾರೆ ಅಂದ್ರೆ ನಾಳೆ ಮತ್ತೊಬ್ಬರು ಹೋಗ್ತಾರೆ ಆ ಜಾಗಕ್ಕೆ ಸುಮ್ಮನೆ ಇರ್ತಾರಾ ಅವಾಗ ನಾವು ಇನ್ನೊಂದು ಹೇಳಬೇಕಂದ್ರೆ ಇದು ಹೆರಿಗೆಯ ವಿಭಾಗ ಎಸ್ಸಿ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೇವರಹಳ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಶಿವಕುಮಾರ್ ಏನಿದು ಆಸ್ಪತ್ರೆನ ಅಥವಾ ಮನೆನ ಏನಿದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇಷ್ಟೊಂದು ಆರಾಮಾಗಿ ಕುಡುಕರಿಗೆ ಒಳಗಡೆ ಬಿಟ್ಕೊಂಡು ಅಲ್ಲಿ ಆರಾಮಾಗಿ ಮಲಗಿದ್ದಾರೆ ಇದೆಲ್ಲ ಕೂಡ ಇಲ್ಲಿ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಲ್ಲ ಯಾಕೆ ಆಸ್ಪತ್ರೆಯ ಸಿಬ್ಬಂದಿಗಳು ಇಲ್ಲಿವರೆಗೂ ಕ್ರಮವನ್ನು ತೆಗೆದುಕೊಂಡಿಲ್ಲ ಆಸ್ಪತ್ರೆ ಚಾಮರಾಜ ಜಿಲ್ಲಾಸ್ಪತ್ರೆಯಲ್ಲಿ ಏನಾಗಿದೆ ಅಂದ್ರೆ ಈಗ ಚಾಮರಾಜ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಈ ಆಸ್ಪತ್ರೆಯಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಬಂದಂತ ಜನಗಳು ಈ ಹತ್ತಿರದಲ್ಲಿರೋದ್ರಿಂದ ಈ ಆಸ್ಪತ್ರೆಗೆ ತೆರಳುತ್ತಾರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ಮೊದಲು ಇದ್ದಂತ ಆಸ್ಪತ್ರೆನ ಹೈಟೆಕ್ ಮಾಡುವ ಮೂಲಕ ಒಂದು ದೊಡ್ಡ ಬೆಟ್ಟ ಅಂತ ಹೇಳಿ ಅಲ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ ಆದರೆ ದೂರದ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಬಂದ ಜನಗಳು ಉಪಯೋಗಲಿ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ವೈದ್ಯರು ಇಲ್ಲೂ ಸಹ ಕರ್ತವ್ಯ ನಿರ್ವಹಿಸ್ತಾರೆ ಇಲ್ಲಿ ಹೆರಿಗೆ ವಿಭಾಗ ಅಲ್ಲಿ ಅಂತ ಸುತ್ತಲಿನ ವ್ಯಾಪ್ತಿಯಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದೆ ಸ್ಮಿತೆ ಯಾಕಂದ್ರೆ ಈಗ ಆಸ್ಪತ್ರೆಯ ಸೆಕ್ಯೂರಿಟಿ ಸಿಸ್ಟಮ್ ಒಂದು ಅಚ್ಚುಕಟ್ಟಾಗಿ ಹಿಂದೆ ಇರೋದೊಂದ ಕಾರಣ ಈಗ ಅಲ್ಲಿ ಬಂದಂತ ರೋಗಿಗಳಿಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ ಸ್ಮಿತಾ ಎಸ್ ಇದೆಲ್ಲ ಕೂಡ ನೋಡಿ ಆಸ್ಪತ್ರೆಯ ಸಿಬ್ಬಂದಿಗಳಾಗ್ಲಿ ಅಥವಾ ಏನಾದ್ರೂ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ವಾ ಹೇಗೆ ಸ್ಮಿತಾ ಈ ವಿಚಾರ ಕುರಿತಂತೆ ಈಗಾಗಲೇ ಸಾಕಷ್ಟು ಬಾರಿ ಅಲ್ಲಿ ಬಂದಂತ ರೋಗಿಗಳು ಅವರು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ರು ಸಹ ಏನು ಹೊರಗೆ ಏನು ಸೆಕ್ಯೂರಿಟಿ ಇರುತ್ತೆ ಆ ಸೆಕ್ಯೂರಿಟಿಯನ್ನ ದಾಟಿ ಇಲ್ಲಿ ಒಳಗಡೆ ಬರ್ತಾರೆ ಯಾಕಂದ್ರೆ ಈಗ ರೋಗಿಗಳ ಜೊತೆಯಲ್ಲಿ ಬರೋದ್ರಿಂದ ಅಲ್ಲಿ ಸೆಕ್ಯೂರಿಟಿ ಮತ್ತೆ ಯಾರು ಸಿಬ್ಬಂದಿಗಳು ಇರ್ತಾರೆ ರಕ್ಷಣಾ ಸಿಬ್ಬಂದಿ ಅವ್ರಿಗೆ ಯಾರು ರೋಗಿಗಳು ಮತ್ತೆ ಈಗ ಮದ್ಯಪಾನ ಮಾಡೋರು ಯಾರು ಅಂತ ನಾವು ಗೊತ್ತಾಗ್ತಾ ಇಲ್ಲ ಅಂತ ಒಂದು ಇದಾಗ್ತಾ ಇದೆ ಯಾಕಂದ್ರೆ ಇವರು ಮದ್ಯಪಾನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಸೆಕ್ಯೂರಿಟಿ ಆದವಂತರು ಅಲ್ಲಿ ಹೊರಗೇನೆ ಕಳಿಸುವಂತ ಕೆಲಸ ಮಾಡ್ಬೇಕಾಗುತ್ತೆ ಇಲ್ಲಿ ಬಂದು ಅವರು ಒಳಗೆ ಸಲೀಸಾಗಿ ಏನು ಈಗ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಏನು ಮಲಗ್ತಾರೆ ಇವರು ಕುಡಿದು ಆ ರೀತಿ ಮಲಗಿ ಬಂದಂತ ರೋಗಿಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರೋಂತ ಒಂದು ಘಟನೆ ನಡೀತಾ ಇದೆ ಎಸ್ ಶಿವಕುಮಾರ್ ಈಗ ಸದ್ಯಕ್ಕೆ ಹೇಗಿದೆ ಅಲ್ಲಿ ಇದೇ ರೀತಿಯಾಗಿ ಮುಂದುವರಿತಾ ಇದೆಯಾ ಇದಕ್ಕೆ ಏನಾದ್ರೂ ಬ್ರೇಕ್ ಬಿದ್ದಿದ್ಯಾ ಏನು ಸ್ಮಿತಾ ಇಂದು ಮುಂಜಾನೆ ಏನು ಈ ಘಟನೆ ನಡೆದಿದೆ ಇದಾದ್ಮೇಲೆ ಸುದ್ದಿ ಪ್ರಸಾರ ಆಗುತ್ತೆ ಅನ್ನೋ ಒಂದು ವಿಷಯ ತಿಳಿದಂತ ಏನು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳು ಈಗ ಅಲ್ಲಿ ಹೊರಗಡೆ ಮತ್ತೆ ಒಳಗೆ ಏನು ಎಂಟ್ರಿ ಏನಿದೆ ಅಲ್ಲಿ ಅವರಿಗೆ ಒಳಪ್ರವೇಶದ ದ್ವಾರದಲ್ಲಿ ಇಬ್ಬರು ಸೆಕ್ಯೂರಿಟಿಗಳನ್ನ ನಿಯೋಜನೆ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ ಮತ್ತೆ ಇನ್ ಮುಂದಿನ ದಿನಗಳಲ್ಲಿ ಈ ರೀತಿ ಮರುಕಳಿಸೋದಿಲ್ಲ ನಾವು ಎಚ್ಚರ ವಹಿಸ್ತೇವೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸ್ಮಿತಾ ಎಸ್ ಓಕೆ ಶಿವಕುಮಾರ್ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ ಎಸ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಮ್ಮ ಪ್ರತಿನಿಧಿ ಅವರು ಹೇಳಿದ್ರು ಇದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಯಾವ ತರ ಮಲಗಿರ್ತಾರಲ್ಲ ಅದೇ ರೀತಿಯಾಗಿ ಆಸ್ಪತ್ರೆಯಲ್ಲೂ ಕೂಡ ಇಲ್ಲಿ ಮಲಗಿದ್ದಾರೆ ಆದ್ರೆ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಸುಮ್ಮನಿದ್ರು ಇದೆಲ್ಲ ದೃಶ್ಯವನ್ನ ನೋಡಿ ಮಾಧ್ಯಮದವರೆಗೂ ಹೋದ್ಮೇಲೂ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋಕೆ ನಾವು ಬಿಡಲ್ಲ ಕ್ರಮವನ್ನ ತೆಗೆದುಕೊಳ್ತೀವಿ ಹಾಗೆ ಎಚ್ಚರ ವಹಿಸ್ತೀವಿ ಸೆಕ್ಯೂರಿಟಿಗಳನ್ನ ಕೂಡ ನಾವಿಲ್ಲಿ ನೇಮಕ ಮಾಡಿರ್ತೀವಿ ಆದ್ರೆ ಇದು ಏನೋ ಬೈ ಮಿಸ್ಟೇಕ್ಲಿ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆಗಲ್ಲ ಅನ್ನುವಂತಹ ಮಾಹಿತಿ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ನೀಡಿದ್ದಾರಂತೆ ಆದ್ರೆ ನೋಡ್ಬೇಕಿದೆ ಯಾಕಂದ್ರೆ ಈ ರೀತಿ ಪರಿಸ್ಥಿತಿ ಉಂಟಾಗೋದು ಸರಿಯಲ್ಲ ಯಾಕಂದ್ರೆ ಇದು ಇನ್ನೊಂದು ಹೇಳಬೇಕು ವಿಷಯ ಅಂತಂದ್ರೆ ಇಲ್ಲಿ ಹೆರಿಗೆಯ ವಿಭಾಗ ಇದು ಕುಡುಕರ ಹಾವಳಿ ಇಲ್ಲೇನಿರುತ್ತೆ ಅವರೆಲ್ಲಾದ್ರೂ ಬಿತ್ಕೊಳ್ಳಿ ಬಾರ್ ಎಲ್ಲಾದ್ರೂ ಬಿಟ್ಕೊಳ್ಳಿ ರೆಸ್ಟೋರೆಂಟ್ ಎಲ್ಲಾದ್ರೂ ಬಿತ್ಕೊಳ್ಳಿ ಬಂದು ಆಸ್ಪತ್ರೆನೂ ಇವರಿಗೆ ಸಾಲ್ತಾ ಇಲ್ಲಲ್ಲ ಅಂತ ರೋಗಿಗಳ ಪ್ರಶ್ನೆ ಇದು